गुड मॉर्निंग स्टूडेंट्स इवत्तिन अवधियल्ली नावु यूनिट 6 टाइम ई पाठवन्न अभ्यास माडोण मक्कळे टाइम अंतंद्रे एनु समय टाइम अंतंद्रे समय नोडि ई पाठदल्ली राइम इदे इदन्न नानु इल्लि बरेदिदिनि इदन्न एनु माड्तीनि निमगे हेळ्कोड्तीनि अदे प्रकार नीवु सहित केळबेकु इदर राइम हेसरु नोडि नीट लिटल क्लॉक नीट अंतंद्रे अच्चुकट्टाद लिटल अंतंद्रे चिक्क क्लॉक अंतंद्रे गडियार अच्चुकट्टाद चिक्क गडियार होदा इल्लि नोडि नानु इदन्न पोयमन्न रैमन्न हेळ्ता होग्तीनि अदे प्रकार नीवु सहित हेळबेकु there is a neat little clock there is a neat little clock in the school room it stands in the school room it stands nodi clock clock antandre gadiyara ee gadiyara vanna neevu elle nodirthiri maneyalli nodirthiri hoda school alli nodirthiri ege hakirtaru nodirudu godege hakirtaru hoda ಮತ್ತೆ ಅವ ನೋಡ್ತೀರಿ ನೀವು ಗೋಡೆಗೆ ಹಾಕಿರೋಂತ ಗಡಿಯಾರವನ್ನ ಬಿಟ್ಟ ಮತ್ತೆ ಅವ ಗಡಿಯಾರ ನೋಡ್ತೀರಿ ಕೈ ಗಡಿಯಾರವನ್ನ ನೋಡ್ತೀರಿ ಹೌದಾ ಈಗ ಇಲ್ಲಿ ನಿಮ್ಮ ಸ್ಕೂಲ್ ರೂಮ್ ನಲ್ಲಿ ಈ ಗಡಿಯಾರವನ್ನ ಹಾಕಿದರು ಇಲ್ಲಿ ನೋಡಿ ಸ್ಟ್ಯಾಂಡ್ ಮಾಡಿದರು ಇಲ್ಲಿ ನೋಡಿ देयर इज अ नीट लिटल क्लॉक ಇದು ಒಂದು ಅಚ್ಚುಕಟ್ಟಾದ ಗಡಿಯಾರ ಇದೆ ಇನ್ ದ ಸ್ಕೂಲ್ ರೂಮ್ ಇಟ್ ಸ್ಟ್ಯಾಂಡ್ಸ್ ಸ್ಕೂಲ್ ರೂಮ್ ನಲ್ಲಿ ಏನು ಮಾಡಿದರು ಈ ಗಡಿಯಾರವನ್ನ ಹಾಕಿದ್ದಾರೆ and it points to the time ಇಲ್ಲಿರುವಂತಾ ಪಾಯಿಂಟ್ಸ್ ಏನಿದಾವ ಇವು ಟೈಮ್ ಅನ್ನ ಸಮಯವನ್ನ ಸೂಚಿಸುತ್ತವು ಗುರುತಿಸುತ್ತವು ಹೌದಾ ಇಲ್ಲಿ ನೋಡಿ with its two little hands ಇದರ ಜೊತೆ ಇದಕ್ಕೆ ಏನಿದಾವು ಎರಡು ಕೈಗಳಿದಾವು hands hands ಅಂತಂದ್ರೆ ಕೈಗಳು ಇಲ್ಲಿ ನೋಡಿ ಗಡಿಯಾರದ ಕೈಗಳು ಇದು ಗಡಿಯಾರದ ಕೈಗಳು ನಮ್ಮ ಕೈಗಳು hands ಅಂತ ಹೇಳ್ತೀವಿ ನಾವು ಹೌದಾ ನೋಡಿ ಹ್ಯಾಂಡ್ಸ್ ಇರಲಿಲ್ಲಂತ ಏನು ಕೆಲಸ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನೀವು ರೈಟಿಂಗ್ ಮಾಡಕತ್ತೀರಿ ಬರಿತಾ ಇರ್ತೀರಿ ಹ್ಯಾಂಡ್ಸ್ ಇಲ್ಲ ಅಂತಂದ್ರೆ ಬರೆಯೋದಕ್ಕೆ ಸಾಧ್ಯ ಆಗತ್ತೀ ಇಲ್ಲ ಇಲ್ಲೂ ಸಹಿತ ಸಮಯ ಗುರುತಾಗಬೇಕಾದ್ರೆ ಇದು ಹ್ಯಾಂಡ್ಸ್ ಅಂದ್ರೆ ಕೈಗಳು ಬಹಳ ಮುಖ್ಯ ನೋಡಿ ಇದು ನೀವು ಒಂದು ಅಚ್ಚುಕಟ್ಟಾದ ಗಡಿಯಾರ ಇದೆ ಸ್ಕೂಲ್ ರೂಮ್ ನಲ್ಲಿ ಗಡಿಯಾರವನ್ನ ಹಾಕಿದರೆ ಇದಕ್ಕೆ ಏನು ಮಾಡಿದರು ಇಲ್ಲಿ ಸಮಯವನ್ನ ಗುರುತಿಸಲಿಕ್ಕೆ ಪಾಯಿಂಟ್ ಗಳಿದ್ದಾವೆ जो कई ಇಲ್ಲಿ ಬನ್ನಿ ಪೇಜ್ ನಂಬರ್ 65 ಬನ್ನಿ ಇಲ್ಲಿ
ಆಟ ಇದೆ ನೀವು ಸ್ಕೂಲಿಗೆ ಬಂದಿದ್ರಿ ಅಂತಂದ್ರೆ ನಿಮಗೆ ಇದರದ ಆಟವನ್ನು ಆಡಿಸ್ತೀನಿ ಅದನ್ನು ಸಹಿತ ಹೇಳ್ತೀನಿ ಕೇಳಿ ಲಾಯನ್ ಅಂಕಲ್ ಲಾಯನ್ ಅಂಕಲ್ ವಾಟ್ ಈಸ್ ದ ಟೈಮ್ ಇಲ್ಲಿ ನೋಡಿ ಇಲ್ಲಿ ಏನು ಮಾಡಿದರೆ ಒಂದು ಐದಾರು ಜನ ಹುಡುಗರು ಇರ್ತಾರೆ ಅದರಲ್ಲಿ ಒಬ್ಬ ಲಾಯನ್ ಅಂಕಲ್ ಆಗಿದ್ದಾನೆ ಇಲ್ಲಿ ನೋಡಿ ಐದು ಜನ ಇವರು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಜನ ಫೈವ್ ಇದ್ದಾರೆ ಏನಿದ್ದಾರೆ ಇವರು ವಿದ್ಯಾರ್ಥಿಗಳ ಹೌದಾ ಮಕ್ಕಳಿದ್ದರು ಇದರಲ್ಲಿ ಏನು ಮಾಡಿದರು ಒಬ್ಬ ಲಾಯನ್ ಅಂಕಲ್ ಆಗಿದ್ದಾನೆ ಎಲ್ಲರೂ ಕೂಡಿ ಹೋಗಿ ಲಾಯನ್ ಅಂಕಲ್ ವಾಟ್ ಇಸ್ ದ ಟೈಮ್ ಅಂತ ಕೇಳ್ತಾ ಇದ್ದಾರೆ ಅವಾಗ ಲಾಯನ್ ಲಾಯನ್ ಅಂತಂದ್ರೆ ಏನು ಸಿಂಹ ಸಿಂಹಗೆ ಏನಾಗ್ತೈತಿ ಸಿಟ್ಟು ಬರ್ತೈತಿ ಹೌದಾ ಅವಾಗ ಇದಕ್ಕೇನಿರ್ತೈತಿ ಹಸು ಅದಕ್ಕೇನಿರ್ತೈತಿ ಹಸುವಾಗಿರ್ತೈತಿ ಅದ್ರ ಟೈಮ್ ಯಾವುದು ಊಟ ಟೈಮ್ ಇರ್ತೈತಿ ಅವಾಗ ಅದು ಅದು ಏನು ಮಾಡ್ತೈತಿ ಲಾಯನ್ ಅವ್ರ ಮೇಲೆ ಏನು ಮಾಡಕ್ಕೆ ಹೋಗ್ತೈತಿ ಜಿಗಿಯಾಕ್ ಹೋಗ್ತೈತಿ ಅವಾಗ ಅವಾಗ ಏನು ಮಾಡ್ತಾರೋ ಎಲ್ಲ ಮಕ್ಕಳು ಓಡಿ ಹೋಗ್ತಾರು ಓಕೆ ದ ಗೇಮ ನೀವು ಸ್ಕೂಲಿಗೆ ಬಂದಮೇಲೆ ನಿಮಗೆ ಆಡಿಸ್ತೀನಿ ಓಕೆ ಈಗ ಪೇಜ್ ನಂಬರ್ 66 ತೆಗಿಬೇಕು ಪೇಜ್ ನಂಬರ್ 66 ಬಿಲೋ ದ ಸಾರಿ ಬಿಲೋ ಆರ್ ಟೂ ಕ್ಲಾಕ್ಸ್ ಕಾಪಿ ಗೇಮ್ ಆ್ಯಂಡ್ ಕಂಪ್ಲೀಟ್ ದ ಕ್ಲಾಕ್ಸ್ ಇಲ್ಲಿ ಏನು ಮಾಡಿದರು ಎರಡು ಕ್ಲಾಕನ್ನು ಕೊಟ್ಟಿದ್ದಾರೆ ಎರಡು ಕ್ಲಾಕನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಇಲ್ಲಿ ಬಿಟ್ಟಿದ್ದರು ಇವುಗಳನ್ನು ನೀವು ಪುಸ್ತಕದಲ್ಲಿ ತೆಗಿಬೇಕು ನಾನೀಗ ಕ್ಲಾಕನ್ನು ತೆಗೆದು ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ನಾನು ಅದೇ ಎರಡು ಕ್ಲಾಕನ್ನು ತೆಗೆದು ತೋರಿಸ್ತೀನಿ ನೋಡ್ರಿ ಹನ್ನೆರಡು ಆರು ಇಲ್ಲಿ ನೋಡಿ ಇದೇ ಸರ್ತಿಗೆ ಏನಾಗಬೇಕು ಇಲ್ಲಿ ಹನ್ನೆರಡು ಬಂದ್ರ ಹತ್ತಿರ ಕರೆಕ್ಟಾಗಿ ಏನಾಗಬೇಕು ಸಿಕ್ಸ್ ಬರೀಬೇಕು ಓಕೆ ಇಲ್ಲಿ ಮೂರು ಇಲ್ಲಿ ಒಂಬತ್ತು ಇಲ್ಲಿ ನೋಡಿ ಸರಿಯಾಗಿ ಕರೆಕ್ಟಾಗಿ ಏನಾಗಬೇಕು ಇಲ್ಲಿ ಮೂರಿದ್ರ ಹತ್ತಿರ ಕರೆಕ್ಟಾಗಿ ಎಚ್ಚೂರಿಗೆ ಏನಾಗಬೇಕು ಒಂಬತ್ತು ಬರೀಬೇಕು ಮೊದಲು ಇದನ್ನು ಸೆಟ್ ಮಾಡ್ಕೊಳ್ಬೇಕು ಆಮೇಲೆ ಉಳಿದ ಅಂಕಿಗಳನ್ನ ನಾವು ಹಾಕೋಣ ಇಲ್ಲಿ ನೋಡ್ರಿ ಇಲ್ಲಿ ಮೂರು ಹತ್ರ ಕರೆಕ್ಟ್ ಎದುರಿಗೆ ಒಂಬತ್ತು ಹನ್ನೆರಡು ಹತ್ರ ಕರೆಕ್ಟ್ ಎದುರಿಗೆ ಆರು ಇಲ್ಲಿ ಏನು ಒಂದು ಸೆಂಟರ್ ಒಂದು ಪಾಯಿಂಟ್ ಇರಬೇಕು ಇಲ್ಲಿ ನೋಡ್ರಿ ಇದ್ರ ಇದು ಇದರ ನಡು ಇದು ಬಂದಿರಬೇಕು ಇದು ಇದರ ನಡು ಇದು ಒಂದು ಪಾಯಿಂಟ್ ಬಂದಿರಬೇಕು ಹನ್ನೆರಡು ಮತ್ತು ಮೂರರ ನಡುವೆ ಎಷ್ಟು ಅಂಕಿಗಳು ಬರ್ತಾವೆ ಹೇಳಿ ಒನ್ ಟೂ ಇವುಗಳನ್ನ ಇಲ್ಲಿ ನಾವು ಬರೀಬೇಕು ಮೂರು ಮತ್ತು ಆರು ನಡು ಮೂರಾದ್ಮೇಲೆ ನಾಲ್ಕು ಐದು ಓಕೆ ಇಲ್ಲಿ ಆರಾಯಿತು ಇಲ್ಲಿ ಏಳು ಇಲ್ಲಿ ಎಂಟು ಒಂಬತ್ತು ಆಗಿದ್ಮೇಲೆ ಹತ್ತು ಹನ್ನೊಂದು ಓಕೆ ಇಲ್ಲಿ ಒಂದು ಪಾಯಿಂಟ್ ಇದೆ ಇಲ್ಲಿ ಸಮಯ ಎಷ್ಟು ಗುರುತಿಸಿದಾರೆ ನೋಡ್ರಿ ಇಲ್ಲಿ ಚಿಕ್ಕಮಳ್ಳು ಅಂದ್ರೆ ಶಾರ್ಟ್ ಹ್ಯಾಂಡ್ ಹನ್ನೆರಡು ಮೇಲೆ ಬಿಗ್ ಹ್ಯಾಂಡ್ ಮೂರು ಮೇಲೆ ಓಕೆ ಈ ರೀತಿಯಾಗಿ ಗುರುತಿಸಿದರು ನೀವು ಸಹಿತ ಈ ರೀತಿಯಾಗಿ ಗುರುತಿಸ್ರಿ ಅಂದರೆ ಇದು ಟ್ವೆಲ್ ಫಿಫ್ಟೀನ್ ಟ್ವೆಲ್ ಫಿಫ್ಟೀನ್ ಈಗ ನೋಡ್ರಿ ಈಗ ನಿಮಗೆ ಗಡಿಯಾರವನ್ನು ತೋರಿಸ್ತೀನಿ ಈ ರೀತಿಯಾಗಿ ಗಡಿಯಾರ ಇರುತ್ತೆ ಹೌದಾ ಈಗ ನಾನು ನಿಮಗೆ ಇಲ್ಲಿ ಟ್ವೆಲ್ ಫಿಫ್ಟೀನ್ ಆಗಿದೆ ಇದು ಹೆಂಗೆ ಟ್ವೆಲ್ ಫಿಫ್ಟೀನ್ ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಚಿಕ್ಕಮಳ್ಳು ಇಲ್ಲಿ ನೋಡಿ ಚಿಕ್ಕಮಳ್ಳು ಎಲ್ಲಿದೆ ಟ್ವೆಲ್ ಮೇಲೆ ಟ್ವೆಲ್ ಮೇಲೆ ಚಿಕ್ಕಮಳ್ಳು ಇದೆ ಮೂರರ ಮೇಲೆ ದೊಡ್ಡ ಮಳ್ಳು ಇದೆ ಹೌದಾ ಚಿಕ್ಕಮಳ್ಳು ಹನ್ನೆರಡರ ಮೇಲೆ ಮೂರರ ಮೇಲೆ ದೊಡ್ಡ ಮಳ್ಳು ಇದೆ ಇಲ್ಲಿ ಹನ್ನೆರಡರ ಮೇಲೆ ಏನಿದೆ ಅಲ್ಲ ಇದು ಹನ್ನೆರಡು ಗಂಟೆ ಓಕೆ ಕರೆಕ್ಟ್ ಎರಡು ಮುಳ್ಳು ಅಲ್ಲಿಗೆ ಬಂದವರು ಹನ್ನೆರಡು ಗಂಟೆಗೆ ಇದು ಒಂದರ ಮೇಲೆ ಬಂದ ಇಲ್ಲಿ ಚಿಕ್ಕ ಚಿಕ್ಕ ಒಂದೊಂದು ಪಾಯಿಂಟ್ ಅದಾವ ನೋಡಿ ಈ ಹನ್ನೆರಡರಿಂದ ಒಂದು ಬರಲಿಕ್ಕೆ ಐದು ಪಾಯಿಂಟ್ ಅದಾವ ಹಾಂ ಇದು ಹನ್ನೆರಡಕ್ಕೆ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಆಮೇಲೆ ನಾಲ್ಕು ನಿಮಿಷ ಇಲ್ಲಿ ಒಂದರ ಮೇಲೆ ಬಂತಂದ್ರೆ ಐದು ನಿಮಿಷ ಹನ್ನೆರಡಕ್ಕೆ ಐದು ನಿಮಿಷ ಆಯಿತು ಇಲ್ಲಿ ನೋಡ್ರಿ ಹನ್ನೆರಡರಿಂದ ಒಂದು ಒಂದರ ಮೇಲೆ ಬರೋ ತನಕ ಅಲ್ಲಿ ಐದು ನಿಮಿಷ ಆಗಿರ್ತೈತಿ ಒಂದರಿಂದ ಎರಡರ ಮೇಲೆ ಬರೋ ತನಕ ನೋಡಿ ಚಿಕ್ಕ ಚಿಕ್ಕ ಪಾಯಿಂಟ್ ಅದಾವೆ ಅಲ್ಲಿಯೂ ಸಹಿತ ಏನದಾವೆ
ಐದು ಪಾಯಿಂಟ್ ಅದಾವು. ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಐದು ನಿಮಿಷ ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದು ಎಷ್ಟಾಯ್ತು ನೋಡ್ರಿ, ಈ ನೋಡ್ರಿ ಹನ್ನೆರಡಕ್ಕೆ ಐದು ನಿಮಿಷ ಆಗಿತ್ತು, ಐದು ಇದು ಐದು ಕುಡಿಸಿದ್ರೆ ಎಷ್ಟಾಯ್ತು, ಹತ್ತು ನಿಮಿಷ ಆಯ್ತು. ಈಗ ಹನ್ನೆರಡಾಗೆ ಹತ್ತು ನಿಮಿಷ ಆಗಿದೆ. ಓಕೆ, ಇಲ್ಲಿ ನೋಡ್ರಿ ಈಗ ನಮ್ಮ ಸಮಯ ಇಲ್ಲೇ ಐತೆ ನೋಡ್ರಿ. ಓಕೆ, ಹನ್ನೆರಡಾಗಿ ಹದಿನೈದು ನಿಮಿಷ ಅಂತ ಹೇಳಿದೆ ನಾನು. ಈಗ ನೋಡ್ರಿ ಹನ್ನೆರಡು ಆದ್ಮೇಲೆ ಒಂದರ ಮೇಲೆ ಬಂತಂದ್ರೆ ಐದು ನಿಮಿಷ, ಐದು ನಿಮಿಷ ಇಲ್ಲಿಗೆ ಬಂದ್ರೆ ಹತ್ತು ನಿಮಿಷ, ಇಲ್ಲಿಂದ ಇಲ್ಲಿಗೆ ಬಂದ್ರೆ ಐದು ನಿಮಿಷ, ಅಂದ್ರೆ ಹದಿನೈದು ನಿಮಿಷ ಆಯ್ತು. ಐದು ಹತ್ತು ಹದಿನೈದು, ಹದಿನೈದು ನಿಮಿಷ ಆಯ್ತು. ಅಂದ್ರೆ ಹನ್ನೆರಡು ಹದಿನೈದು, ಓಕೆ ಹನ್ನೆರಡಾಗಿ ಹದಿನೈದು ನಿಮಿಷ ಆಯ್ತು. ಈಗ ನಾನು ಇಲ್ಲಿ ದೊಡ್ಡ ಮುಳ್ಳು ಇಲ್ಲಿಗೆ ಬಂದಿತ್ತಂತಂದ್ರೆ ಎಷ್ಟಾಗಿರ್ತೈತಿ, ಹನ್ನೆರಡಾಗಿ ಇಪ್ಪತ್ತು ನಿಮಿಷ, ಅಂದ್ರೆ ಟ್ವೆಲ್ವ್ ಟ್ವೆಂಟಿ, ಟ್ವೆಲ್ವ್ ಟ್ವೆಂಟಿ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡೋಣ, ಟ್ವೆಲ್ವ್ ಟ್ವೆಂಟಿ ಫೈವ್, ಇಲ್ಲಿ ಟೈಮ್ ಎಷ್ಟು, ಟ್ವೆಲ್ವ್ ಟ್ವೆಂಟಿ ಫೈವ್. ಓಕೆ, ಈಗ ಟ್ವೆಲ್ವ್ ಥರ್ಟಿ. ಇದೇ ರೀತಿಯಾಗಿ ನಾವು ಈ ಇಲ್ಲಿಯೂ ಬರ್ಬೋದು ನಾವು. ಇಲ್ಲಿ ನೋಡ್ರಿ ಚಿಕ್ಕ ಮುಳ್ಳು ಎರಡರ ಮೇಲೆ ಇಡೋಣ, ಹಾಂ ಎರಡರ ಮೇಲೆ ಇಡೋಣ. ಇಲ್ಲಿ ಎಷ್ಟಾಯ್ತು ನೋಡ್ರಿ, ಸರಿಯಾಗಿ ಎರಡು ಗಂಟೆ. ಹನ್ನೆರಡರ ಮೇಲೆ ಬಂತಂದ್ರೆ ಸರಿಯಾಗಿ ಎರಡು ಗಂಟೆ. ಓಕೆ, ಹನ್ನೆರಡು ದಾಟ್ ಬಂತಂದ್ರೆ ಎರಡು ಗಂಟೆ ಐದು ನಿಮಿಷ. ಓಕೆ, ಎರಡು ಗಂಟೆ ಐದು ನಿಮಿಷ. ಇಲ್ಲಿ ಟೂ ಟೆನ್, ಎರಡು ಗಂಟೆ ಹತ್ತು ನಿಮಿಷ. ಟೂ ಫಿಫ್ಟೀನ್, ಟೂ ಫಿಫ್ಟೀನ್, ಟೂ ಟ್ವೆಂಟಿ, ಟೂ ಟ್ವೆಂಟಿ ಫೈವ್. ಐದೈದು ಹೆಚ್ಚಿಗೆ ಮಾಡ್ಕೊತ ಹೋಗೋದು. ಇಲ್ಲಿ ಒಂದೊಂದು ಅಂಕಿ ಮೇಲೆ ಬಂತಂದ್ರೆ ಐದೈದು ಏನು ಮಾಡ್ಕೊತ ಹೋಗ್ಬೇಕು, ಕೂಡಿಸ್ಬೇಕು. ಅವಾಗ ಏನು ಮಾಡ್ತೀವಿ, ಸರಿಯಾಗಿ ನಿಮಗೆ ಅರ್ಥ ಆಗ್ತೈತಿ. ಈಗ ನಾವು ಇನ್ನೊಂದು ಗಡಿಯಾರವನ್ನು ತಗ ತೋರಿಸ್ತೀವಿ ನೋಡ್ರಿ. ಇಲ್ಲಿ ಹನ್ನೆರಡು ಆರು, ಮೊದಲು ಇದನ್ನ ಸೆಟ್ ಮಾಡ್ಕೋಬೇಕು, ಇದನ್ನ ಸೆಟ್ ಮಾಡಿಕೊಂಡು ಸರಿಯಾಗಿ ಬರಬೇಕು. ಹನ್ನೆರಡಕ್ಕೂ ಇಲ್ಲಿ ಒಂದು ಎರಡು, ಇಲ್ಲಿ ಮೂರಾಯ್ತು, ಇಲ್ಲಿ ನಾಲ್ಕು ಐದು, ಇಲ್ಲಿ ಆರು ಬರ್ತೀವಿ, ಏಳು ಎಂಟು ಒಂಬತ್ತು ಬರ್ತೀವಿ, ಹತ್ತು ಹನ್ನೊಂದು. ಓಕೆ, ಇಲ್ಲಿ ಟ್ವೆಲ್ವ್ ಆದ್ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಈಗಾಗಲೇ ಬರ್ತೀವಿ ಸೆವೆನ್ ಏಟ್ ನೈನ್ ಬರ್ತೀವಿ ಟೆನ್ ಲೆವೆನ್. ಓಕೆ, ಇಲ್ಲಿ ನೋಡ್ರಿ ಇದು ಸರ್ತಿಗೆ ಇರಬೇಕು, ತ್ರೀ ಇರಬೇಕು. ಈ ಬರ್ದಿರ್ಕಿಲ್ಲ ಇದ್ರಿಂದ ಸ್ವಲ್ಪ ಸರಿಯಾಗಿ ಗುರುತಿಸ್ರಿ. ಇಲ್ಲಿ ನೋಡಿ ಇದಾದ ಎದುರಿಗೆ ಏನಾಗಿರ್ಬೇಕು, ಮೂರು ಮತ್ತು ಒಂಬತ್ತು ಎರಡು ಸ್ಟ್ರೇಟ್ ಲೈನಲ್ಲಿ ಬಂದಿರಬೇಕು. ಇಲ್ಲಿ ಟ್ವೆಲ್ವ್ ಮತ್ತು ಸಿಕ್ಸ್ ಸ್ಟ್ರೇಟ್ ಲೈನಲ್ಲಿ ಬಂದಿರಬೇಕು. ಇಲ್ಲಿ ಏನು ಮಾಡಬೇಕು, ಒಂದು ಪಾಯಿಂಟನ್ನು ಕೊಡಬೇಕು. ಇಲ್ಲಿ ಪುಸ್ತಕದಲ್ಲಿ ಸಮಯ ಎಷ್ಟು ತೋರಿಸಿದ್ದಾರೆ ನೋಡಿ, ಸೆವೆನ್ ಥರ್ಟಿ ಎಷ್ಟು ತೋರಿಸಿದ್ದಾರೆ, ಸೆವೆನ್ ಥರ್ಟಿ. ಹಾಗಾದರೆ ಸೆವೆನ್ ಇಲ್ಲಿ ನಾವು ಶಾರ್ಟ್ ಹ್ಯಾಂಡನ್ನು ಸೆವೆನ್ ಫಿಫ್ಟಿ ಸೆವೆನ್ ಥರ್ಟಿ ಅಂದಮೇಲೆ ಸೆವೆನ್ನಿಂದ ಸ್ವಲ್ಪ ಮುಂದಕ್ಕೆ ಬಂದಿರಬೇಕು ಥರ್ಟಿ. ನೋಡಿ ಸಿಕ್ಸ್ ಮೇಲೆ ಬಂತಂದ್ರೆ ಥರ್ಟಿ, ಇಲ್ಲಿ ಥರ್ಟಿ ಯಾಕಾಯಿತು ನಿಮ್ಗೆ ಹೇಳಿದ್ ನಾನು ಈಗಾಗಲೇ. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಐದು ನಿಮಿಷ ಫೈವ್ ಫೈವ್ ಮಿನಿಟ್ ಆಗೈತಿ. ಇಲ್ಲಿ ಟೆನ್ ಲೆವೆನ್ ಸಾರಿ ಟೆನ್ ಆದ್ಮೇಲೆ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಥರ್ಟಿ ಸೆವೆನ್ ಥರ್ಟಿ. ಓಕೆ, ಈಗ ಶಾರ್ಟ್ ಹ್ಯಾಂಡ್ ಸೆವೆನ್ ಮೇಲಿದೆ, ಲಾಂಗ್ ಹ್ಯಾಂಡ್ ಸಿಕ್ಸ್ ಮೇಲಿದೆ. ಓಕೆ, ಈಗ ನೋಡಿ ಸಮಯವನ್ನು ಗುರುತಿದೆ ಅಂತ. ಇದೇ ರೀತಿಯಾಗಿ ನೀವು ಸಹಿತ ಕಲಿಬೇಕು. ನಾನೇನು ಮಾಡಿ ನಿಮ್ಮ ನೋಟ್ಬುಕ್ನಲ್ಲಿ ಈ ಗುಣಗಳನ್ನು ಗಡಿಯಾರಗಳನ್ನು ತೆಗೀರಿ, ಮುಂದಿನ ಅವಧಿಯಲ್ಲಿ ಇನ್ನೂ ಗಡಿಯಾರಗಳನ್ನು ತೆಗೆಸಿ ನಿಮಗೆ ತೋರಿಸ್ಕೊಡ್ತೀನಿ. ಧನ್ಯವಾದ.